ಜ್ವರ ಕೆಳಗೆ ಬಿದ್ದು ತಲೆಗೆ ಪೆಟ್ಟಾಗಿ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಸತೀಶ್ ಮುಲ್ಯ ಅಂತ ಹೇಳಿ 25 ವರ್ಷ 32 ವರ್ಷ 35 ವರ್ಷ ತಿನ್ನಾರಣ್ಣ ಓಕೆ 33 ವರ್ಷ ಆದರೂ ಯಂಗ್ ಏಜ್ ನಮಗೇನಂತ ಹೇಳಿದ್ರೆ ಸಣ್ಣ ಪ್ರಾಯದವರು ಈ ಥರ ತಲೆಗೆ ಪೆಟ್ಟು ಬಿದ್ದು ಬ್ರೈನ್ ನಿಷ್ಕ್ರಿಯ ಆದರೆ ಮೆದುಳು ನಿಷ್ಕ್ರಿಯ ಆದ ಸಂದರ್ಭದಲ್ಲಿ ಅಂಥವರ ಅಂಗಾಂಗಗಳನ್ನು ದಾನ ಮಾಡಬಹುದು ಅದರಿಂದಾಗಿ ಸುಮಾರು ಕೆಲವರ 5-6 ಜನದ ಜೀವ ಉಳಿಸುವಂಥ ಪರಿಸ್ಥಿತಿ ಹಾಗಾಗಿ ಮೌಲ್ಯ ಅವರ ಕಡೆಯವರು ಮತ್ತೆ ಒಬ್ಬರು ಪೊಲಿಟಿಷಿಯನ್ ಅವರ ಹೆಸರು ನಿಮ್ಮ ಪಂಜಲ್ ಗಟ್ಟಿ ಅವರು ಗಂಗಪ್ಪ ಬಂಗೇರ ಅವರು ಬಂದು ನಿನ್ನೆ ನಮ್ಮನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು ಆವಾಗ ನಾವು ಹೇಳಿದ್ವಿ ಈ ತರ ಅಂಗಾಂಗ ದಾನ ಮಾಡಬಹುದು ಇದರಿಂದ ಬಹಳ ಒಳ್ಳೇದಿದೆ ಯಾಕಂದ್ರೆ ಇದು ಫಿಟ್ ಈ ಪರ್ಟಿಕ್ಯುಲರ್ ಪೇಷಂಟ್ ಇವರು ಯಂಗ್ ಪೇಷಂಟ್ ಮತ್ತೆ ಎಲ್ಲದೂ ದೇಹದ ಎಲ್ಲ ಅಂಗಾಂಗಗಳು ಚೆನ್ನ ಒಳ್ಳೆ ಕಾರ್ಯ ನಡೆಸ್ತಾ ಇರೋದ್ರಿಂದ ಅಂತವರ ಅಂಗಾಂಗ ದಾನ ಮಾಡಲಿಕ್ಕೆ ಬಹಳ ಸೂಕ್ತವಾಗಿದೆ ಅಂತ ಹೇಳಿದಾಗ ಅವರವರ ಮನೆಯವರನ್ನೆಲ್ಲ ಒಟ್ಟಾಗಿ ಮಾತಾಡಿ ಅವರೆಲ್ಲ ಅಂಗಾಂಗ ದಾನ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಇದೊಂದು ಬಹಳ ಶ್ಲಾಘನೀಯವಾದಂಥ ವಿಷಯ ಅಲ್ಲಿ ಆಕಣ ಮಾತಾಡಿ ಅವನು ಆದಿತ್ಯವಾರ ಸಂಜೆ 8-8 ಗಂಟೆ ಅಂದಾಗಿ ಕೆಲಸ ಬಿಟ್ಟು ಬರುವಾಗ ಆಕ್ಸಿಡೆಂಟ್ ಆಯಿತು ಬೈಕ್ ಸ್ಕಿಡ್ ಆಯ್ತು ಅಂತ ಹೇಳ್ತಾರೆ ಎಂಥದ್ದು ಗೊತ್ತಿಲ್ಲ ನಮಗೆ ಆವಾಗ ಬಿದ್ದ ಪೆಟ್ಟಿಗೆ ತಲೆಗೆ ಏಟಾಗಿ ಮೆದುಳು ನಿಷ್ಕ್ರಿಯ ಆಯಿತು ಅಂತೇಳಿ ಹಾಸ್ಪಿಟಲ್ಗಳು ಹೇಳ್ತಾರೆ ಅದಕ್ಕೆ ನಾವು ಅವರ ಸ್ವಚ್ಛತೆಯಿಂದ ಎಲ್ಲ ಅಂಗವನ್ನು ದಾನ ಮಾಡೋದಂತೇಳಿ ಎಲ್ಲರೂ ಅವರ ತಂದೆ ಮತ್ತು ಮನೆಯವರು ಭಾವನವರು ತಂಗಿ ಅಕ್ಕದ ಮೇರೆಯಲ್ಲಿ ನಿರ್ಧಾರ ಮಾಡಿದ್ದೇವೆ ಅದರಿಂದ ಈಗ ಇವತ್ತು ಪ್ರಕ್ರಿಯೆ ಆಗಿದೆ ಅದರಿಂದ ಒಂದು ಆ ಅಂಗದಿಂದ ಒಂದು 4 ಮಂದಿಯ ಜೀವ ಉಳಿಯುವುದಾದರೆ ಅದು ಸಮಾಜಕ್ಕೆ ಒಳ್ಳೆಯದಲ್ಲ ಆ ರೀತಿಯಲ್ಲಿ ನಾವೊಂದು ಎಲ್ಲರೂ ಸೇರಿ ನಿರ್ಧಾರಕ್ಕೆ ಬಂದಿರ್ತೇವೆ